IVM. ನಮಸ್ತೆ ಹಾಗೂ ಸ್ವಾಗತ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ಸ್ಫೂರ್ತಿ ತೇಜ್. ಇದು ನಿಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ಸ್ ಬೆಳೆಸುವಂತ ಒಂದು ಬೈಟ್ ಸೈಜ್ ಪಾಡ್ಕಾಸ್ಟ್. ನೆನಪಿರಲಿ, ಗುಡ್ ಹ್ಯಾಬಿಟ್ಸ್ ಇಂದ ಒಂದು ಗ್ರೇಟ್ ಲೈಫ್ ಇರುತ್ತೆ. ಸೊ ಇವತ್ತಿನ ನಮ್ಮ ಫನ್ ಫ್ಯಾಕ್ಟ್ಸ್ ಇರೋದು ಸೆಲ್ ಫೋನ್ ಬ್ಯಾಟ್ರೀಸ್ ಬಗ್ಗೆ. ಈ ಮೊಬೈಲ್ ಫೋನ್ಸ್ಗೆ ಒಂದು ಮಿನಿಮಮ್ ಆಪರೇಟಿಂಗ್ ಟೆಂಪರೇಚರ್ ಅಂತ ಇರುತ್ತೆ. ಈ ಟೆಂಪರೇಚರ್ಕ್ಕಿಂತ ಕೋಲ್ಡ್ ಆದರೆ ನಮ್ಮ ಫೋನ್ಸ್ ವರ್ಕ್ ಆಗೋದಿಲ್ಲ. ಐಫೋನ್ನ ಮಿನಿಮಮ್ ಆಪರೇಟಿಂಗ್ ಟೆಂಪರೇಚರ್ ಇರೋದು -4 degrees centigrade. ಚಳಿ ಇದ್ರೆ ನಾವು ಫ್ರೀಸ್ ಆಗಬೇಕು, ಓಕೆ, ಆದರೆ ಫೋನ್ ಹೇಗೆ ಫ್ರೀಸ್ ಆಗುತ್ತೆ ಅನ್ನೋದು ಬಹಳ ಜನರ ಕುತೂಹಲ. ವಿಷಯ ಇರೋದು ಬ್ಯಾಟ್ರಿಲಿ. ಟೈಮ್ ಮ್ಯಾಗ್ಝಿನ್ನ ಒಂದು ಆರ್ಟಿಕಲ್ ಪ್ರಕಾರ ಟೆಂಪರೇಚರ್ ಕಡಿಮೆ ಆದಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಈ ಮೊಬೈಲ್ ಫೋನ್ ಬ್ಯಾಟ್ರಿಗಳು ವರ್ಕ್ ಆಗೋದು ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಇಂದ. ಈ ಚಳಿಯ ವಾತಾವರಣ ಈ ಪ್ರಾಸೆಸ್ನ ತುಂಬಾ ಅಂದ್ರೆ ತುಂಬಾ ಸ್ಲೋ ಮಾಡುತ್ತೆ. ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಡಿಗ್ರಿ ಸೆಂಟಿಗ್ರೇಡ್ ರೀಚ್ ಆದ್ಮೇಲೆ ಮೊಬೈಲ್ ಫೋನ್ ಯೂಶ್ವಲಿ ವರ್ಕ್ ಆಗೋದಿಲ್ಲ. ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರು ಈ -15 degrees centigrade ಅಲ್ಲಿ ಪಿಕ್ಚರ್ಸ್ ತೆಗಿಬೇಕಾದ್ರೆ ಫುಲ್ ಚಾರ್ಜ್ ಆಗಿದ್ದ ಫೋನ್ ಸಡನ್ಲಿ 7% ಚಾರ್ಜ್ ಇದೆ ಅಂತ ತೋರಿಸಿ ಸ್ವಿಚ್ ಆಫ್ ಆಯಿತು. ಆದರೆ ಖುಷಿ ವಿಷಯ ಅಂದರೆ ಅವ್ರು ಆಲ್ರೆಡಿ ತುಂಬ ಪಿಕ್ಚರ್ಸ್ನ ತೆಗೆದಿದ್ರು. ಕೇಳೋದಕ್ಕೆ ಸ್ವಲ್ಪ ಫನಿ ಅಂತ ಅನ್ನಿಸ್ಬಹುದು, ಆದರೆ ನೀವು ಯಾವುದೇ ಹೈ ಆಲ್ಟಿಟ್ಯೂಡ್ ಜಾಗದಲ್ಲಿ ಇದ್ದಾಗ ರಾತ್ರಿ ವೇಳೆ ಟೆಂಪರೇಚರ್ 0 degrees centigrade. ಅದಕ್ಕೆ ನಿಮ್ಮ ಸ್ಲೀಪಿಂಗ್ ಬ್ಯಾಗಲ್ಲಿ ನಿಮ್ಮ ಜೊತೆ ಫೋನ್ ಮತ್ತು ಕ್ಯಾಮ್ರಾನ ಬೆಚ್ಚಗೆ ಇಟ್ಕೊಳ್ಳಿ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ 0 degree temperature ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೂ ಫೋನ್ ಚಾರ್ಜ್ ತುಂಬ ಹೊತ್ತು ಇರಲ್ಲ. ಚಾರ್ಜಿಂಗ್ ಪಾಯಿಂಟ್ ಪಕ್ಕಾನೇ ಕೂತ್ಕೊಳ್ಳೋದ್ರಿಂದ ಹಿಡಿದು ಕಾರಲ್ಲೂ ಚಾರ್ಜಿಂಗ್, ಆಫೀಸಲ್ಲೂ ಚಾರ್ಜಿಂಗ್, ಎಲ್ಲ ಕಡೆ ಚಾರ್ಜಿಂಗ್, ಚಾರ್ಜಿಂಗ್, ಚಾರ್ಜಿಂಗ್. ಈ ಮೊಬೈಲ್ ಫೋನ್ಸ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಆಸ್ಟಿನ್ ಡಾಕ್ಟರ್ ಅವರಿಗೆ ಒಂದು ವಾಟ್ಸಪ್ ಫಾರ್ವರ್ಡ್ ನೆನಪಾಗುತ್ತೆ. ಹಳೆ ಕಾಲದಲ್ಲಿ ನಾವು ಗೋಡೆಗೆ ಅಟ್ಯಾಚ್ ಆಗಿರುವಂಥ ಫೋನ್ನ ಯೂಸ್ ಮಾಡ್ತಿದ್ವಿ, ರೈಟ್? ಆ ನಂತರ ಕಾರ್ಡ್ಲೆಸ್ ಬಂತು, ಆಮೇಲೆ ಮೊಬೈಲ್ ಫೋನ್ಸ್ ಬಂತು. ಇವಾಗ ನಾವು ಬ್ಯಾಕ್ ಟು ಬೇಸ್ ಅನ್ನೋ ಥರ ಇವಾಗ ವಾಪಸ್ ಅದನ್ನೇ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವಾಗಲೂ ಚಾರ್ಜಿಂಗ್ ಪಾಯಿಂಟ್ ಹತ್ತಿರನೇ ಕೂತ್ಕೊಂಡಿರ್ತೀವಿ. ನಮ್ಮ ಫೋನ್ ಬ್ಯಾಟ್ರಿ ಯಾಕೆ ತುಂಬ ಟೈಮ್ ಉಳಿಯಲ್ಲ ಅಂದರೆ, ವೆರಿ ಸಿಂಪಲ್, ನಾವು ಅಟ್ಲೀಸ್ಟ್ 1 ದಿನಕ್ಕೆ 3 ಗಂಟೆ ನಮ್ಮ ಫೋನ್ನ ಯೂಸ್ ಮಾಡ್ತೀವಿ, ರೈಟ್? ಸ್ಕ್ರಾಲ್ ಮಾಡೋದ್ರಿಂದ ಹಿಡಿದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರವರೆಗೆ, ಲೈಕ್, ಕಾಮೆಂಟ್ಸ್, ಅದು ಇದು ಅಂತ ನಮಗೆ ಗೊತ್ತಿಲ್ಲದೆ ಫೋನಲ್ಲಿ ನಾವು ತುಂಬ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಆಸ್ಟಿನ್ ಡಾಕ್ಟರ್ ಅವ್ರಿಗೆ ತುಂಬ ಜನ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನು ಅಂತ. ಐ ಆಮ್ ಶೋರ್ ನಿಮಗೂ ತುಂಬ ಕುತೂಹಲ ಇರಬಹುದು ಈ ಹ್ಯಾಬಿಟ್ ಕೋಚ್ಗೆ ಏನು ಬ್ಯಾಡ್ ಹ್ಯಾಬಿಟ್ ಇರ್ಬೋದು ಅಂತ, ರೈಟ್? ಅವರ ಪ್ರಕಾರ ಅವರ ಬ್ಯಾಡ್ ಹ್ಯಾಬಿಟ್ ಅಂದರೆ ಫೋನ್ ಎಡಿಕ್ಷನ್. ಎಸ್, ಸರಿಯಾಗಿ ಕೇಳಿಸ್ಕೊಂಡ್ರಿ. ಈ ಫೋನ್ ಎಡಿಕ್ಷನಿಂದ ದೂರ ಇರೋದು ಅಥವಾ ಫೋನಿಂದ ಡಿಸ್ಟ್ರಾಕ್ಟ್ ಆಗದೇ ಇರೋದು ತುಂಬ ಅಂದರೆ ತುಂಬ ಕಷ್ಟ. ಆಸ್ಟಿನ್ ಡಾಕ್ಟರ್ ಅವರು ಬಹಳ ಮೆಥಡ್ಸ್ನ ಟ್ರೈ ಮಾಡಿದ್ದಾರೆ ಈ ಮೊಬೈಲ್ ಫೋನ್ ಎಡಿಕ್ಷನನ್ನು ಕಡಿಮೆ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ನಮ್ಮ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಇದರ ಮೊದಲ ಎಪಿಸೋಡ್ ಇದ್ದಿದ್ದು ಕೂಡ ಮೊಬೈಲ್ ಫೋನ್ ಎಡಿಕ್ಷನ್ನ ಕಡಿಮೆ ಮಾಡೋದ್ರ ಬಗ್ಗೆ. ನೀವು ಖಂಡಿತ ಎಪಿಸೋಡ್ನ ಕೇಳಬಹುದು. ಒಂದು ಸೂಪರ್ ಸಿಂಪಲ್ ಟಿಪ್ಸ್ನ ಕೂಡ ಅವ್ರು ಕೊಟ್ಟಿದ್ದಾರೆ. ಇವತ್ತಿನ ನಿಮ್ಮ ಸೂಪರ್ ಸಿಂಪಲ್ ಹ್ಯಾಬಿಟ್ ಅಂದರೆ ಸೂಪರ್ ಸಿಂಪಲ್ ಚಾಲೆಂಜ್. ಯಾಕಂದರೆ ಚಾಲೆಂಜ್ ಇದ್ದಾಗ ಟಾಸ್ಕ್ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೀವು ನಿಮ್ಮ 100% ಎಫರ್ಟ್ನ ಹಾಕ್ತಿರೋ ಜೊತೆಗೆ ಬೆಸ್ಟ್ ಪಾರ್ಟ್ ಏನು ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಚಾಲೆಂಜ್ನ ಮಾಡಬಹುದು. ಸೂಪರ್ ಎಕ್ಸೈಟಿಂಗ್ ಅಲ್ವಾ? ಸೊ ಚಾಲೆಂಜ್ ಏನು ಅಂದರೆ, ಒಂದು ಸಾರಿ ನಿಮ್ಮ ಫೋನ್ನ 100% ಚಾರ್ಜ್ ಮಾಡಿ, ಆಮೇಲೆ ಎಷ್ಟು ಗಂಟೆ ಯೂಸ್ ಮಾಡ್ತೀರಾ ಅಂದರೆ ಎಷ್ಟು ಬೇಗ ಅಥವಾ ಎಷ್ಟು ಲೇಟಾಗಿ ನಿಮ್ಮ ಫೋನ್ 0% ಚಾರ್ಜ್ ರೀಚ್ ಆಗುತ್ತೆ ಅಂತ ನೋಡೋದು. ಇದನ್ನು ಎಂಡ್ಯೂರೆನ್ಸ್ ಚಾಲೆಂಜ್ ಅಂತ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ ಕಾಲ್, ಮೆಸೇಜ್, ಇಮೇಲ್ನ ಬಿಟ್ಟು ನಿಮಗೆ ಅವಶ್ಯಕತೆನೇ ಇಲ್ಲ ಅನಿಸಿರುವಂಥ ಕಾನ್ವರ್ಸೇಷನ್ ಬೇಡವೇ ಬೇಡ. ಎಷ್ಟು ಬೇಕೋ ಅಷ್ಟು ಸೆಲ್ ಫೋನ್ ಯೂಸೇಜ್ ಅಷ್ಟೇ. ಈ ಚಾಲೆಂಜ್ನ ಜಡ್ಜ್ ಮಾಡೋರು ನೀವೇ. ಯಾಕಂದರೆ ನೀವು ಎಷ್ಟು ಫೋನ್ನ ಯೂಸ್ ಮಾಡಿದ್ರಿ ಅಂತ ನಿಮ್ಮ ಫೋನ್ ಬ್ಯಾಟ್ರಿ ಪರ್ಸೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಯೂಶ್ವಲಿ ನೀವು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ನ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ಗಳು ಮೊಬೈಲ್ ಡೇಟಾನ ಯೂಸ್ ಮಾಡುತ್ತೆ. ಈ ಫೋನ್ ಬ್ಯಾಟ್ರಿ ಚಾಲೆಂಜಿಂದ ನಿಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರು ಪ್ರತಿ ಸಾರಿ ಫೋನ್ ಯೂಸ್ ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಯೂಸ್ ಮಾಡ್ತಿದ್ರು. ಜೊತೆಗೆ ನಾವು ಎಷ್ಟೊಂದು ಅನ್ನೆಸೆಸರಿ ಅಪ್ಲಿಕೇಶನ್, ಯೂಟ್ಯೂಬ್ ವಿಡಿಯೋಸ್, ಶಾಪಿಂಗ್ ಸೈಟ್ ವಿಸಿಟ್ ಮಾಡ್ತೀವಿ ಅಂತ
ನಿಮಗೆ ಅವಾಗ ಗೊತ್ತಾಗುತ್ತೆ. ನೀವು ನಮ್ಮ ಆಸ್ಟಿನ್ ಡಾಕ್ಟರ್ ಥರ ಸ್ವಲ್ಪ ಸ್ಮಾರ್ಟಾಗಿ ಈ ಚಾಲೆಂಜ್ನ ತೊಗೊಳ್ಬೇಕು ಅಂದರೆ ಸೂಪರ್ ಸಿಂಪಲ್ ಹ್ಯಾಬಿಟ್ ಜೊತೆಗೆ ಇವತ್ತು ಸೂಪರ್ ಸಿಂಪಲ್ ಟಿಪ್ಸ್ ಕೂಡ ಇದೆ. ಟಿಪ್ ನಂಬರ್ 1, ನಿಮ್ಮ ಫೋನ್ ಬ್ರೈಟ್ನೆಸ್ನ ಆದಷ್ಟು ಕಡಿಮೆ ಇಟ್ಕೊಳ್ಳಿ, ಆ್ಯಂಡ್ ಆಟೋ ಬ್ರೈಟ್ನೆಸ್ ಆಪ್ಷನ್ ಆನ್ ಇದ್ದರೆ ಆಫ್ ಮಾಡೋದನ್ನು ಮರಿಬೇಡಿ. ಟಿಪ್ ನಂಬರ್ 2, ನಿಮ್ಮನ್ನು ತುಂಬ ತುಂಬ ಡಿಸ್ಟ್ರಾಕ್ಟ್ ಮಾಡುವಂಥ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆ್ಯಪ್, ಈ ಎಲ್ಲ ಅಪ್ಲಿಕೇಶನನ್ನು ನಿಮ್ಮ ಹೋಮ್ ಸ್ಕ್ರೀನಿಂದ ತೆಗೆದು ಸೆಪ್ರೇಟ್ ಫೋಲ್ಡರಲ್ಲಿ ಇಡಿ. ಟಿಪ್ ನಂಬರ್ 3, ನಿಮ್ಮ ವೈಫೈ, ಬ್ಲೂಟೂತ್, GPS ಎಲ್ಲ ಆಫ್ ಇರಲಿ. ಟಿಪ್ ನಂಬರ್ 4, ನಿಮ್ಮ ಸ್ಕ್ರೀನ್ ರೊಟೇಷನ್ ಆಫ್ ಇರಲಿ. ಆ್ಯಂಡ್ ಟಿಪ್ ನಂಬರ್ 5, ಹಾಗೆ ನೀವು ಆ್ಯಕ್ಟಿವ್ ವಾಲ್ಪೇಪರ್ಸ್ ಅಂದರೆ ಈ ಆ್ಯನಿಮೇಟೆಡ್ ವಾಲ್ಪೇಪರ್ಸ್ ಎಲ್ಲ ಬರುತ್ತೆ ಅದನ್ನು ಯೂಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಅದನ್ನು ಆಫ್ ಮಾಡಿ. ನೆಕ್ಸ್ಟ್ 2, ಬಹುಶಃ ಈ ಲಿಸ್ಟ್ನ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳು, ನೀವು ನಿಮ್ಮ ಆಫೀಸ್ ಕೆಲಸ ಮಾಡಬೇಕಾದ್ರೆ, TV ನೋಡಬೇಕಾದ್ರೆ ಅಥವಾ ಬೇರೆ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೆ ನಿಮ್ಮ ಫೋನ್ನ ಫ್ಲೈಟ್ ಮೋಡಲ್ಲಿಡಿ. ಇದು ಡೆಫಿನೆಟ್ಲಿ ನಿಮಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಬರೀ ಏರ್ಪ್ಲೇನ್ ಮಾತ್ರ ಅಲ್ಲ, ನಾವು ದಿನ ಇಡೀ ಬೇರೆ ಬೇರೆ ಡಿಸ್ಟ್ರಾಕ್ಷನ್ ಕಡೆ ಹಾರಾಡ್ತಾ ಇರ್ತೀವಿ, ಅದಕ್ಕೆ ಬ್ರೇಕ್ ಹಾಕೋದು ತುಂಬ ಇಂಪಾರ್ಟೆಂಟ್ ಇದೆ. ಬರೀ ಡಿಸ್ಟ್ರಾಕ್ಷನ್ ಅಲ್ಲ, ಜೊತೆಗೆ ಫೋನ್ನ ಏರ್ಪ್ಲೇನ್ ಮೋಡಲ್ಲಿ ಇಡೋದ್ರಿಂದ ಈ EMF ರೇಡಿಯೇಷನ್ ಕೂಡ ಕಡಿಮೆ ಇರುತ್ತೆ. ಈ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಆಸ್ಟಿನ್ ಡಾಕ್ಟರ್ ಅವರು ಮತ್ತೊಂದು ಎಪಿಸೋಡಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಒಂದು ನೆನ್ಪಿಟ್ಕೊಳ್ಳಿ, ಬೇಸ್ ಲೈನ್ ಅಂದರೆ ಫೋನ್ನ ಏರ್ಪ್ಲೇನ್ ಮೋಡಲ್ಲಿ ಇಡೋದು ಒಳ್ಳೆಯದು. ಇನ್ನೊಂದು ವಿಷಯ ಅಂದರೆ ನಿಮ್ಮ ನೋಟಿಫಿಕೇಶನ್ಗಳನ್ನು ಆಫ್ ಇಡೋದು. ಪ್ರತಿ ನೋಟಿಫಿಕೇಶನ್ ಬಂದಾಗ ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ನಿಮ್ಮ ಫೋಟೋನ ಲೈಕ್ ಮಾಡಿದ್ದಾರೆ, ಯಾರು ನಿಮ್ಮ ವಿಡಿಯೋ ಮೇಲೆ ಕಾಮೆಂಟ್ ಮಾಡಿದ್ದಾರೆ, ಈ ಎಲ್ಲ ಕುತೂಹಲ ಎಲ್ರಿಗೂ ಇರುತ್ತೆ. ಈ ಕುತೂಹಲದಿಂದ ನೀವು ಫೋನ್ ಹಿಡ್ಕೊಂಡ್ರೆ ನೆಕ್ಸ್ಟ್ ಅರ್ಧ ಗಂಟೆ ಫೋನ್ ಒಳಗೆ ಇರ್ತೀರ. ಆ್ಯಂಡ್ ನಿಮ್ಮ ಫೋನ್ ಬ್ಯಾಟ್ರಿ ಚಾಲೆಂಜ್ ಕೇಳಲೇಬೇಡಿ, ಮುಗ್ದೆ ಹೋಯಿತು. ಸೊ ಇವತ್ತಿನ ಸೂಪರ್ ಸಿಂಪಲ್ ಹ್ಯಾಬಿಟ್, ದಿನಕ್ಕೆ ಒಂದೇ ಸಾರಿ 100% ಫೋನ್ನ ಚಾರ್ಜ್ ಮಾಡಿ ಎಷ್ಟು ಗಂಟೆಗಳ ಕಾಲ ನೀವು ಫೋನ್ ಯೂಸ್ ಮಾಡಬಹುದು ಅನ್ನೋದು. ನಿಮ್ಮ ಫ್ರೆಂಡ್ಸ್ಗೂ ಈ ಚಾಲೆಂಜ್ ಬಗ್ಗೆ ಹೇಳಿ, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಈ ಚಾಲೆಂಜ್ನ ಮಾಡ್ಬೋದು, ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ. ಈ ಗೇಮ್ನ ರೂಲ್ಸ್ ಒಂದೇ, ಒಂದೇ ಸಾರಿ ನಿಮ್ಮ ಫೋನ್ನ 100% ಚಾರ್ಜ್ ಮಾಡೋದು. ಸೊ ಆಲ್ ದ ಬೆಸ್ಟ್, ಟ್ರೈ ಮಾಡಿ. ನಿಮ್ಮ ಪರ್ಸೆಂಟೇಜ್ ಎಷ್ಟು, ಹೇಗನ್ನಿಸ್ತು ಎಲ್ಲದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಹಾಗೆ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಇದ್ರ ಎಲ್ಲ ಎಪಿಸೋಡ್ನ ನೀವು ಕೇಳ್ಬೋದು IVMpodcast.com ವೆಬ್ಸೈಟಲ್ಲಿ, IVM ಆ್ಯಪಲ್ಲಿ, ಹಾಗೂ ಎಲ್ಲ ಮೇಜರ್ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವ್ರನ್ನ ನೀವು ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @AstinDoc. ಅವರನ್ನು ನೀವು ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು, ಅವರ ಟ್ವಿಟರ್ ಹ್ಯಾಂಡಲ್ @AstinDoc. ನನ್ನನ್ನು ಕೂಡ ನೀವು ಡೆಫಿನೆಟ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @SpoorthiSpeaks. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದು ಸೂಪರ್ ಸಿಂಪಲ್ ಹ್ಯಾಬಿಟ್ ಒಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಬೈ ಬೈ ಆ್ಯಂಡ್ ಟೇಕ್ ಕೇರ್. Hey everybody, it's been another great week on the IVM Podcast Network. On The Habit Coach, Ashton talks to Garima Pandey. She is the co-founder of Wandering Jane. They discuss solo travel and how it's perceived. Does the story of a fake lawyer on the run sound interesting to you? Then definitely tune in to Misconduct. Raghvi and Nisha discuss the story of Ceci Xavier. On KBCD, Farad and Sunetru discuss how sometimes people don't feel inclined towards sex, some possible causes, and how it's okay to feel so occasionally. On Press Decode, Sarah and Prafula are joined by author and journalist Sandeep Roy. They discuss the no-stags policy that many bars and restaurants follow across the country. Do check out Hanswani, the story Tirthathan talks to us about the aspiration and challenges of widowed women. Do follow us on social media. We're IVM Podcast on Twitter, Facebook, Instagram, and LinkedIn. Also, do remember, go check out our website, ivmpodcast.com/YouTube, to get a list of all of our YouTube channels. And remember, if you're enjoying this show or any of our other shows for that matter, please do tell a friend. And finally, we would like to thank our sponsors on the network this week: Cred, Bank of Baroda, HDFC Mutual Fund, CoinSwitch, Kuber, Intel, and Oxfam India. Thank you so much for making this possible. Working Monday to Friday, glued to your chair, making you feel dull? Worry not. Get your 5-minute weekly dose of travel around the world with Postcards from Nowhere. Join me every Thursday as I explore the strange, obscure, and fascinating parts of the world and bring out facets of travel you may not have thought of before. You can find us on the IVM Podcast app, website, or wherever you get your podcast from.